ಸಿಂಧನೂರಿನ ಆಕ್ಸ್ಫರ್ಡ್ ಗೆಳೆಯರ ಬಳಗದಿಂದ ತಾಲೂಕು ಮಟ್ಟದ ಕಬಡ್ಡಿ ಟೂರ್ನಮೆಂಟ್ ಆಯೋಜಿಸಲಾಗಿತ್ತು. ಥೋಡಿ ಲಚ್ಚಕ್ ಲಚ್ಚಕ್ ಆಯ ಮಟ್ಟಕ್ ಮಟ್ಟಕ್ ಮಣದಿಯ ಪಟಕ್ ಅರಳ ಕವಿಯ ಕಟದಿಯ ಕವಿಯ ಕವಿಯ ಲೇ ಪಂಗ 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 ಲೇ ಚಲ್ ಕಪಟ್ ಕಪಟ್ ದಿಲ್ ಧಡಕ್ ಧಡಕ್ ಥೋಡಿ ಲಡಕ್ ಜಡಕ್ ಮಣದಿಯ ಹಾಳ ಅರಳ ಪಂಗ 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 ಲೇ ಪಂಗ ಪಂಗ ਬੰਗਾਲੇ ਬੰਗਾਏ ਕਬੱਡੀ ਆ ਦਾਲ ਮੇਰਾ ਮਛਾਲਾ ਲਾਲ ਤੇ ਬਗੰਡੀ ਪਟਕੀ ਪਟਕੀ ਹੋਈ ਖੁਸੁਰ ਖੁਸੁਰ ਚਲਾ ਇੱਧਰ ਉੱਧਰ ਮੈਨੇ ਖੀਚੀ ਟਾਂਗ ਹੋ ਗਿਆ ਫਸਰ ਹੋਰੇ ਫਸਰ ਗਿਆ ਫਸਰ ਗਿਆ ਫਸਰ ਗਿਆ ਫਸਰ ਗਿਆ ਫਸਰ ਗਿਆ ਬੰਗਾ ਬੰਗਾਲੇ ਬੰਗਾਲੇ ਚਲੋ ਠੁੰਮਕ ਠੁੰਮਕ ಬಂಪರ್ ಬಹುಮಾನ ಪ್ರಾಯೋಜಕರಾದ ಆಕ್ಸ್ಫರ್ಡ್ ಸಂಸ್ಥೆ ಅಧ್ಯಕ್ಷ ಸತ್ಯನಾರಾಯಣ ಶ್ರೇಷ್ಠಿ ಮಾತನಾಡಿ, ಕ್ರೀಡೆಗೆ ಪ್ರೋತ್ಸಾಹ ನೀಡುವುದು ಅಗತ್ಯವಾಗಿದೆ. ಯಾವುದೇ ರೀತಿಯ ಕ್ರೀಡೆಗಳು ನಡೆಯಲಿ, ಅದಕ್ಕೆ ನಮ್ಮ ಸಹಕಾರ ಇದ್ದೇ ಇರುತ್ತದೆ. ಕ್ರೀಡಾಪಟುಗಳನ್ನು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ರಾಜ್ಯ ಮಟ್ಟದ ಮುಕ್ತ ಕಬಡ್ಡಿ ಟೂರ್ನಮೆಂಟ್ ನಡೆಸಿದರೂ ಅದಕ್ಕೆ ತಮ್ಮ ಸಹಕಾರ ಇರುತ್ತದೆ. ಕಬಡ್ಡಿ ಆಟ ಹೆಚ್ಚು ಪ್ರಚಾರ ಪಡೆಯಬೇಕಾಗಿದೆ ಎಂದರು. ವೆಂಕಟೇಶ್ ಜೋಳಿಯರ ಮಾತನಾಡಿ, ಸಂಘಟಕ ಹಾಗೂ ಕ್ರೀಡಾಪಟಗಳ ಸಹಕಾರದಿಂದ ಕ್ರೀಡಾಕೂಟ ಯಶಸ್ವಿಯಾಗುತ್ತದೆ ಎಂದರು. ಇವತ್ತು ಸೋತವರು ನಾಳೆ ಗೆಲ್ಲಬಹುದು, ಬಟ್ ಬಹಳ ಖುಷಿ ವಿಚಾರ ಏನಂತಂದ್ರೆ ಯಾವುದೇ ಗಲಾಟೆ ಆಗಲಾರ್ದೆ ಸ್ಪೋರ್ಟ್ಸ್ ಮುಚ್ಚಿದ್ರಲ್ಲ, ಅದು ಬಹಳ ಖುಷಿ. ಯಾಕಂತಂದ್ರೆ ಸಂಜೀವ್ ಮತ್ತು ನಾಗೇಶ್ ಮತ್ತು ಹಾಸ್ಟೆಲ್ ಎಲ್ಲಾ ಸ್ಟೂಡೆಂಟ್ಸ್ ಅಂಬೇಡ್ಕರ್ ಹಾಸ್ಟೆಲ್ ಆಗಿರ್ಬೋದು ಅಥವಾ ಬಿ ಸಮ್ ಹಾಸ್ಟೆಲ್ ಆಗಿರ್ಬೋದು, ಎಲ್ಲಾ ಸ್ಟೂಡೆಂಟ್ಸ್ ಸಹಿತ ಬಹಳ ಸಹಕರಿಸಿದಿರಿ. ಇದು ನೆಡ್ಲಿಕ್ಕೆ ಮೂಲ ಕಾರಣನೇ ನೀವು, ನಾನಲ್ಲ. ನಾನು ಅವತ್ತಾದ್ರೂ ಹೇಳಿದ್ದೀನಿ ಸಂಜೀವ್ಗೆ ಒಂದೇ ಮಾತು, ಇವತ್ತೆಲ್ಲ ಹಾಸ್ಟೆಲ್ ಸ್ಟೂಡೆಂಟ್ಸ್ ಸಮ್ಮುಖದಲ್ಲಿ ಅಂಬೇಡ್ಕರ್ ಹಾಸ್ಟೆಲ್ ಮತ್ತು ಬಿ ಸಿ ಎಂ ಹಾಸ್ಟೆಲ್ ಸ್ಟೂಡೆಂಟ್ಸ್ ಸ್ಟೇಟ್ ಲೆವೆಲಲ್ಲಿ ಓಪನ್ ಟೂರ್ನಮೆಂಟ್ ನಡೆಸಿದ್ರೆ ನೀವು ಚೆನ್ನಾಗಿ, ಬಟ್ ಅದರ ಏನಿದೆ ಫಸ್ಟ್ ಪ್ರೈಸ್ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಅಂದಾಗ ಸಂಜೀವ್ ಮತ್ತು ಇನ್ನುಳಿದಿರುವಂತಹ ಎಲ್ಲರೂ ಫ್ರೆಂಡ್ಸ್ ಬಂದಿದ್ರು, ಬೇಡ ಸರ್ ಫಸ್ಟ್ ಟೈಮ್ ಸಣ್ಣದ ನಡೆಸೋಣ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ನಡೆಸೋಣ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಈ ವೇದಿಕೆಯಿಂದ ಆ ಬಿ ಸಿ ಎಂ ಹಾಸ್ಟೆಲ್ ಆಗಿರ್ಬೋದು ಅಥವಾ ಅಂಬೇಡ್ಕರ್ ಹಾಸ್ಟೆಲ್ ಆಗಿರ್ಬೋದು ತಮ್ಮ ಪ್ರಯೋಜಕತ್ವದಲ್ಲಿ ಆ ಓಪನ್ ಟೂರ್ನಮೆಂಟ್ ನಡೆಸುವಂತ ಸಂದರ್ಭದಲ್ಲಿ ಅದು ಈ ವರ್ಷ ಇರಲಿ ಮುಂದಿನ ವರ್ಷ ಇರಲಿ, ಯಾಕಂತಂದ್ರೆ ಅಳಿವಿನ ಅಂಚಿನತ್ತ ಇರುವಂತಹ ಈ ಕಬಡ್ಡಿಯನ್ನು ಇವತ್ತು ಸ್ವಲ್ಪ ಬೆಳಕಿಗೆ ತರುವಂತಹ ಮಟ್ಟದಲ್ಲಿ ನಾವು ಹೋಗ್ಬೇಕಾಗಿದೆ. ಯಾಕಂದ್ರೆ ಬರೀ ಕ್ರಿಕೆಟ್ ಮಾತ್ರ ನಾವು ವೀಕ್ಷಿಸ್ತಾ ಇದೀವಿ, ಇತ್ತೀಚೆಗೆ ಕಬಡ್ಡಿ ನೋಡ್ತಾ ಇದೀವಿ, ಬಟ್ ಅತ್ಯಂತ ರೋಮಾಂಚನಕಾರಿ ಆಗಿರುವಂತದ್ದು ಕಬಡ್ಡಿ, ಬಹಳ ಇಷ್ಟ. ಹಾಗಾಗಿ ಆ ಕಬಡ್ಡಿಯನ್ನು ಇನ್ನು ಮುಂದೆ ನಡೆಸುವಂತ ಪ್ರಯತ್ನದಲ್ಲಿ ನೀವೆಲ್ಲ ಹಾಸ್ಟೆಲ್ ಸ್ಟೂಡೆಂಟ್ಸ್ ಮುಂದುವರಿಬೇಕಂತ ಹೇಳಿ ಕೇಳ್ತೀನಿ. ಜೊತೆಗೆ ಅದರದ್ದು ಪ್ರಥಮ ಪ್ರೈಸ್ ಏನಿದೆ ಅದನ್ನ ನಮ್ಮ ಕಾಲೇಜ್ನಿಂದ ನೀವು ಯಾವ ವರ್ಷ ಆದ್ರೂ ನಡೆಸ್ರಿ, ಅದನ್ನ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ಎಲ್ಲರಿಗೂ ಗುಡ್ ಲಕ್ ಈ ವೇದಿಕೆ. ಈ ಸಂದರ್ಭದಲ್ಲಿ ಅಶೋಕ ಬೆನ್ನೂರ್, ಶೋಯಬ್, ದೌಲ್ ಸಾಬ್, ಬೆಟ್ಟಪ್ಪ ಪಾಟೀಲ್, ಶರಣಪ್ಪ, ರವಿಕುಮಾರ್ ಮಸ್ಕಿ ಸೇರಿದಂತೆ ಇತರರು ಇದ್ದರು. ಥೋಡಿ ಲಚ್ಚಕ್ ಲಚ್ಚಕ್ ಆಯ ಮಟ್ಟಕ್ ಮಟ್ಟಕ್ ಮಣದಿಯ ಪಟಕ್ ಅರಳ ಕವಿಯ ಕಟದಿಯ.